ಸ್ಟೂಡೆಂಟ್ಸ್ ಹೈಯರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ಓಕೆನಾ ಇದೊಂದು ರಿವಿಷನ್ ಕ್ಲಾಸ್ ಅಂತಾನೆ ಅನ್ಕೊಳ್ಳಿ ಓಕೆನಾ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಸಿ ಪರ್ಚೇಸ್ ಮಾಡ್ತಕ್ಕಂತ ಪರ್ಸನ್ ಹತ್ರ ಫುಲ್ ಕ್ಯಾಶ್ ಇಲ್ಲ ಅಂತ ಹೇಳಿದಾಗ ಅವನ ಹತ್ರ ಎಷ್ಟು ಕ್ಯಾಶ್ ಇರುತ್ತೆ ಅಷ್ಟನ್ನ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಅಸೆಟ್ ಅನ್ನ ಓಕೆನಾ ಉಳಿದಿರೋ ಅಮೌಂಟ್ ಅನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಒಪ್ಪಿಕೊಳ್ಳೋದನ್ನ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಓಕೆನಾ ಲಿಂಗರಾಜುಗೆ ಒಂದು ಬೈಕ್ ತಗೊಳ್ಬೇಕು ಅಂತ ಇರುತ್ತೆ ಬೈಕ್ ಬೆಲೆ 1 ಲಕ್ಷ ರೂಪಾಯಿ ಇರುತ್ತೆ ಅಂತ ಹೇಳ್ತಾರೆ ಓಕೆನಾ ಆ ಬೈಕ್ ಪ್ರೈಸ್ ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಅದನ್ನ ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ 1 ಲಕ್ಷ ರೂಪಾಯಿ ನಿಮ್ಮ ಕ್ಯಾಶ್ ಕೊಟ್ರೆ ಬೈಕ್ ಬರುತ್ತೆ ಯು ಆರ್ ದ ಓನರ್ ಯು ಆಗ ನೀನೇ ಓನರ್ ಆಗ್ಬಿಡ್ತೀಯ ಆದರೆ ನಿನ್ನ ಹತ್ರ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ಕ್ಯಾಶ್ ಇಲ್ಲ ಫುಲ್ ಕ್ಯಾಶ್ ಇಲ್ಲ ನಿನ್ನ ಹತ್ರ 25000 ರೂಪಾಯಿ ಇದೆ ಇನ್ನು 75000 ರೂಪಾಯಿ ದುಡ್ಡು ಇಲ್ಲ ನೀನೇನ್ ಮಾಡ್ತಾ ಇದೀಯ ಅಂದ್ರೆ ಆ ಬೈಕ್ ಯಾರು ಸೇಲ್ ಮಾಡ್ತಾರೆ ಸೆಲ್ಲರ್ ನ ಓಕೆನಾ ಹೈಯರ್ ವೆಂಡರ್ ಅಂತ ಹೇಳ್ತೀವಿ ಅವರನ್ನ ಏನಂತ ಹೇಳ್ತೀವಿ ಹೈಯರ್ ವೆಂಡರ್ ನೀನು ಹೈಯರ್ ಪರ್ಚೇಸರ್ ಅಂತ ಹೇಳ್ತೀವಿ ಅವರನ್ನ ಹೈಯರ್ ವೆಂಡರ್ ಅಂತ ಹೇಳ್ತೀವಿ ಆ ವೆಂಡರ್ ಹತ್ರ ಹೋಗಿ ಸ್ವಾಮಿ ನನ್ನ ಹತ್ರ 25000 ರೂಪಾಯಿ ಇದೆ 25000 ರೂಪಾಯಿ ಕೊಡ್ತೀನಿ ಮಿಕ್ಕಿದ್ದು ಎಷ್ಟು ಕೊಡ್ಬೇಕು ಹೇಳಿ ಅಂತ ಅವನು ನೋಡಪ್ಪ ಅಸಲಿಗೆ 75000 ಕೊಡ್ಬೇಕಾಗುತ್ತೆ ನಿನಗೆ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದೀನಿ ವರ್ಷಕ್ಕೆ 25000 ಅಸಲು ಕೊಡು ಉಳಿದಿದ್ದನ್ನ ನಾನು ಬಡ್ಡಿ ಹಾಕ್ತೀನಿ ಅಂತ ಹೇಳಿದ ಎಷ್ಟು ಬಡ್ಡಿ ಹಾಕ್ತೀರ ಸ್ವಾಮಿ ಅಂತ ಹೇಳಿದ ಪ್ರತಿ ವರ್ಷ ನೀನು ನನಗೆ ಎಷ್ಟು ಕೊಡ್ಬೇಕು ಅದರ ಮೇಲೆ ಒಂದು 10% ಹಾಕ್ತೀನಿ ಅಂತ ಹೇಳಿದ ಅರ್ಥ ಆಗ್ತಿದ್ಯಾ ಸೇ ಈಗ ಫಾರ್ ಎಕ್ಸಾಂಪಲ್ ಒಂದು ಬೈಕ್ ತಗೊಂಡಿದೀವಿ ಅಂತ ಅನ್ಕೋಣ ಓಕೆನಾ ಬೈಕ್ ದು ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿದೆ ಎಷ್ಟಿದೆ 1 ಲಕ್ಷ ಇದೆ ಅಂತ ಹೇಳಿದೆ ಇದರಲ್ಲಿ ಇನಿಷಿಯಲ್ ಪೇಮೆಂಟ್ ಅಥವಾ ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ ಇದು ಇನಿಷಿಯಲ್ ಪೇಮೆಂಟ್ ಅಥವಾ ಏನಂತ ಹೇಳ್ತೀವಿ ಅಂತ ಪೇಮೆಂಟ್ ಇದು ಡೌನ್ ಪೇಮೆಂಟ್ ಎಷ್ಟು 25000 ರೂಪಾಯಿ ಕೊಟ್ಟಿದ್ದಾರೆ ಕರೆಕ್ಟಾ ಈಗ ಇನ್ನು ಎಷ್ಟು ಬ್ಯಾಲೆನ್ಸ್ ಉಳಿದಿದೆಯಪ್ಪ ಇದು ಫಸ್ಟ್ ಇಯರ್ ಅಲ್ಲಿ ಬಂದಿರತಕ್ಕಂತ ಒಂದು ಟ್ರಾನ್ಸಾಕ್ಷನ್ ಕರೆಕ್ಟಾ ಈಗ ಫಸ್ಟ್ ಜನವರಿನಲ್ಲಿ ಓಕೆನಾ ತಗೊಂಡ್ರೆ ಫಸ್ಟ್ ಜನವರಿನಲ್ಲಿ ಬೈಕ್ ತಗೊಳ್ಬೇಕಾದ್ರೆ 25000 ರೂಪಾಯಿ ಕೊಟ್ಬಿಟ್ಟು ಲಿಂಗರಾಜು ಬೈಕ್ ತಗೊಂಡ ಓಕೆನಾ 75000 ರೂಪಾಯಿ ಕೊಡಬೇಕು ಈ ಮೊದಲನೇ ವರ್ಷದ ಕೊನೆಯಲ್ಲಿ ಹೌದಾ ಹೈಯರ್ ವೆಂಡರ್ ಇಂಟ್ರೆಸ್ಟ್ ಹಾಕ್ತಾನೆ ಕರೆಕ್ಟಾ ಎಷ್ಟು ಕೊಡಬೇಕು ಲಿಂಗರಾಜು 75000 ಕೊಡಬೇಕು ಹೌದಾ ವೆಂಡರ್ ಏನ್ ಹೇಳಿದಾನೆ ನೋಡಪ್ಪ ಬ್ಯಾಲೆನ್ಸ್ ಎಷ್ಟು ಕೊಡಬೇಕು ಅದರ ಮೇಲೆ 10% ನಾನು ಬಡ್ಡಿ ಹಾಕ್ತೀನಿ ಅಂತ ಹೇಳಿದ ಹಾಗಾದ್ರೆ 75000 ಮೇಲೆ 10% ಎಷ್ಟು ಆಗುತ್ತೆ 7500 ಆಗುತ್ತೆ 25000 ಏನು ಆಗುತ್ತೆ 7500 ಆಗುತ್ತೆ ರಾತ್ರಿ ಎಷ್ಟು ಡ್ಯೂಟಿ ಇಲ್ಲ ನಿನ್ನ ನನಗೆ 75 7.5 ಎಷ್ಟಾಯ್ತು 82.5 ರೂಪಾಯಿ ಕರೆಕ್ಟಾ ಈಗ ಒಟ್ಟು ಅಸಲು ಬಡ್ಡಿ ಎರಡು ಸೇರಿ ಲಿಂಗರಾಜು ಎಷ್ಟು ಕೊಡ್ಬೇಕು ವೆಂಡರ್ಗೆ 82.5 ಕೊಡ್ಬೇಕು ಇದು ಮೊದಲನೇ ವರ್ಷದ ಇಂಟ್ರೆಸ್ಟ್ ಹಾಗಾದ್ರೆ ಮೊದಲನೇ ವರ್ಷ ಕೊನೆಯಲ್ಲಿ ಅವನು ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ಕರೆಕ್ಟಾ ಎಷ್ಟು ಅಮೌಂಟ್ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ನೋಡಿ 75000 3 ಇನ್ಸ್ಟಾಲ್ಮೆಂಟ್ ಅಂದ್ರೆ ಒಂದೊಂದು ಇನ್ಸ್ಟಾಲ್ಮೆಂಟ್ ಎಷ್ಟು ಬರುತ್ತೆ 25000 ಬರುತ್ತೆ ಕರೆಕ್ಟಾ ಸೊ ಲಿಂಗರಾಜು 25000 ರೂಪಾಯಿ ಅಸಲಿಗೆ ಮೊದಲನೇ ವರ್ಷ ಬಡ್ಡಿ ಎಷ್ಟು ಬಂದಿದೆ 7.5 ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ಬೇಕು 32.5 ರೂಪಾಯಿ ಕೊಡ್ಬೇಕು ಕರೆಕ್ಟಾ ಇನ್ಸ್ಟಾಲ್ಮೆಂಟ್ ಕೊಟ್ರೆ ಇನ್ ಎಷ್ಟು ಬಾಕಿ ಉಳಿಯುತ್ತಪ್ಪ ಇನ್ 50000 ರೂಪಾಯಿ ಉಳಿಯುತ್ತೆ ಇಲ್ಲಿಗೆ ಮೊದಲನೇ ವರ್ಷ ಟ್ರಾನ್ಸಾಕ್ಷನ್ ಫುಲ್ ಆಗಿ ಕಂಪ್ಲೀಟ್ ಆಯ್ತು ಕರೆಕ್ಟಾ ಎರಡನೇ ವರ್ಷ ಕೊನೆಯ ವರ್ಷ ಎರಡನೇ ವರ್ಷದ ಕೊನೆಯ ದಿನದಲ್ಲಿ ಎಷ್ಟು ಕೊಡ್ಬೇಕು ಲಿಂಗರಾಜು ವೆಂಡರ್ಗೆ 50000 ಕೊಡ್ಬೇಕು ಇದಕ್ಕೆ ಏನಾಗ್ತಾನೆ ಬಡ್ಡಿ ಆಗ್ತಾನೆ ಕರೆಕ್ಟಾ ಆಗ್ತಾನ ಇಲ್ವಾ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಆಗ್ತಾನಂತೆ 10% ಆಗ್ತಾನಂತೆ ಹಾಗಾದ್ರೆ 50000 ಮೇಲೆ 10% ಎಷ್ಟಾಯ್ತು 5000 ರೂಪಾಯಿ ಆಯ್ತು ಹಾಗಾದ್ರೆ ಲಿಂಗರಾಜಿಗೆ ಒಟ್ಟು ಎರಡನೇ ವರ್ಷದ ಕೊನೆಯಲ್ಲಿ 55000 ರೂಪಾಯಿ ಕೊಡ್ಬೇಕು ಆದ್ರೆ ಲಿಂಗರಾಜು ಕೊಡ್ತಾ ಇರೋದು ಇನ್ಸ್ಟಾಲ್ಮೆಂಟ್ ಪ್ರತಿ ವರ್ಷ ಎಷ್ಟು ಕೊಡ್ಬೇಕು 25000 ಅಸಲು ಕೊಡ್ಬೇಕು ಎರಡನೇ ವರ್ಷ ಬಡ್ಡಿ ಎಷ್ಟು ಬಂದಿದೆ 5000 ಬಂದಿದೆ ಹಾಗಾದ್ರೆ ಒಟ್ಟು 30000 ರೂಪಾಯಿ ಕೊಡ್ಬೇಕಾಗುತ್ತೆ ಕರೆಕ್ಟಾ 30000 ರೂಪಾಯಿ ಕೊಟ್ರೆ ಅಲ್ಲಿಗೆ ಎರಡನೇ ವರ್ಷ ಮುಗಿದು ಮೂರನೇ ವರ್ಷ ಬಿಗಿನಿಂಗ್ ಅಲ್ಲಿ ಇನ್ನ ಎಷ್ಟು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ 25000 ಉಳಿಸ್ಕೊಂಡಿದ್ದಾನೆ ಈಗ ಇದಕ್ಕೆ ಮೂರನೇ ವರ್ಷದ ಕೊನೆಯಲ್ಲಿ
ಮತ್ತೆ ಬಡ್ಡಿ ಹಾಕ್ತಾರೆ ಎಷ್ಟು ಹಾಕ್ತಾರೆ 10% ಹಾಕ್ತಾರೆ ಎಷ್ಟು ಬರುತ್ತೆ 2500 ಬರುತ್ತೆ ಕರೆಕ್ಟಾ ಅಲ್ಲಿಗೆ ಒಟ್ಟು 27500 ರೂಪಾಯಿ ಕೊಡಬೇಕು ಮೂರನೇ ವರ್ಷ ಏನಾದರೂ ಓಕೆನಾ ಲಿಂಗರಾಜ್ ಫುಲ್ ಇನ್ಸ್ಟಾಲ್ಮೆಂಟ್ ಅನ್ನ ಓಕೆನಾ ಅಸಲಿಗೆ 25000 ಬಡ್ಡಿ ಒಂದು ಎಷ್ಟು 2500 ಕೊಟ್ಟಿದ್ದೆ ಆದಲ್ಲಿ ಕೊಟ್ಟುಬಿಟ್ರೆ ಅಲ್ಲಿಗೆ ಇನ್ನೇನು ಕೊಡೋ ಅವಶ್ಯಕತೆ ಬರೋದಿಲ್ಲ ಬೈಕ್ ಓನರ್ ಯಾರು ಆಗ್ತಾರೆ ಲಿಂಗರಾಜ್ ಆಗ್ತಾರೆ ಹೌದಾ ಇನ್ಮೇಲಿಂದ ಏನು ಕಟ್ಟೋ ಅವಶ್ಯಕತೆ ಬರಲ್ಲ ಅರ್ಥ ಆಯ್ತಾ ಈಗ ಅರ್ಥ ಆಯ್ತಾ ಇಲ್ಲ ಅರ್ಥ ಆಯ್ತು ಈಗ ಇದನ್ನ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ ಒಂದು ಪಾರ್ಟ್ ಅಂತ ಹೇಳ್ತೀವಿ ಓಕೆನಾ ಈಗ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ ಏನದು ಅಂದ್ರೆ ನೋಡಿ ಲಿಂಗರಾಜ್ 1 ಲಕ್ಷ ರೂಪಾಯಿ ಬೈಕ್ ನ ಓಕೆನಾ ಸಿ 2017 ರಲ್ಲಿ ತಗೊಂಡಿದ್ದ ಇದು 2018 ಇದು 2019 ಕರೆಕ್ಟಾ ಫಸ್ಟ್ ಜನವರಿ ನಲ್ಲಿ ತಗೊಂಡ ಜನವರಿ 17 ನಲ್ಲಿ ತಗೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾನೆ ಏನ್ ಮಾಡ್ತಾನೆ ಓಡಿಸ್ತಾನೆ ಅಂದ್ರೆ ಬೈಕ್ ಮೇಲೆ ಕುಳಿಸ್ಕೊಂಡು ಓಡಿಸ್ತಾನ ಬೈಕ್ ಕ್ಯಾರ್ಡ್ ಇದ್ ಓಡಿಸ್ತಾನ ಬೈಕ್ ಕ್ಯಾರ್ಡ್ ಇದ್ರೆ ಮೇಲೆ ಹೋಗ್ತಾನೆ ಹೌದಾ ಬೈಕ್ ಮೇಲೆ ಕೂತ್ಕೊಂಡು ಚೆನ್ನಾಗಿ ಬೈಕ್ ಅನ್ನ ಸವಾರಿ ಮಾಡಿರ್ತಾನೆ ಮಾಡಿದ್ರೆ ಒಂದು ವರ್ಷ ಯೂಸ್ ಮಾಡಿದ ಮೇಲೆ ಬೈಕ್ ಬೆಲೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ ಆ ಕಡಿಮೆ ಆಗುತ್ತನೆ ಡಿಪ್ರಿಸಿಯೇಷನ್ ಅಂತ ಕರೀತೀವಿ ಏನಂತ ಹೇಳ್ತೀವಿ ಡಿಪ್ರಿಸಿಯೇಷನ್ ಸೋ ಹಾಗಾದ್ರೆ ನಾವು ಎಂ ಕ್ಯಾಲ್ಕುಲೇಟ್ ಮಾಡೋದು ಡಿಪ್ರಿಸಿಯೇಷನ್ ಅನ್ನ ನೋಡಿ ಡಿಪ್ರಿಸಿಯೇಷನ್ ಅನ್ನ ನಾವು ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಎರಡು ಮೆಥಡ್ ಅಲ್ಲಿ ಮಾಡ್ತೀವಿ ಈಗಲೇ ತೋರಿಸ್ತೀನಿ ಸುಮ್ಮನೆ ಇರ್ಲಿ ಅಂತ ಒಂದು ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳ್ತೀವಿ ಓಕೆನಾ ಇದನ್ನ ಓಸಿ ಅಂತಾನೂ ಕರೀತೀವಿ ಓಸಿ ಅಂದ್ರೆ ಏನೋ ಒರಿಜಿನಲ್ ಕಾಸ್ಟ್ ಅಂತ ಹೇಳಿ ನಿಂದಲ್ಲ ನಿನ್ ಬ್ರ್ಯಾಂಡ್ ಅಲ್ಲ ಅದು ಓಕೆನಾ ಇದು ಒರಿಜಿನಲ್ ಕಾಸ್ಟ್ ಓಕೆನಾ ಅವನ ಆಫೀಸ್ ಸ್ಟೈಸ್ ಅನ್ಕೊಂಡ್ಬಿಟ್ಟವನೆ ಅದಲ್ಲ ಓಕೆನಾ ಸ್ಟ್ರೈಟ್ ಲೈನ್ ಮೆಥಡ್ ಒಂದು ಇನ್ನೊಂದು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಓಕೆನಾ ಮೆಥಡ್ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತಾನು ಹೇಳ್ತೀವಿ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎರಡು ಮೆಥಡ್ ಅಲ್ಲೂ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ ಹೇಳಿ ಓಕೆನಾ ಈಗ ಮೊದಲನೇ ವರ್ಷ ನಮ್ಮ ಹತ್ರ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಇತ್ತು ಅಂದ್ರೆ 1 ಲಕ್ಷ ರೂಪಾಯಿ ಇತ್ತು ಕರೆಕ್ಟಾ ಅಸೆಟ್ ಬೆಲೆ ಎಷ್ಟು 1 ಲಕ್ಷ ಕರೆಕ್ಟಾ ನಾವು ಯಾವ್ದೇ ಕಾರಣಕ್ಕೂ ಬಡ್ಡಿ ಹಾಕಲ್ಲ ಅದ್ರ ಮೇಲೆ ಲಿಂಗರಾಜು ಏನ್ ಮಾಡ್ಬೇಕು ಗೊತ್ತಾ 1 ಲಕ್ಷ ರೂಪಾಯಿ ಬೈಕ್ ತಗೋತಾನೆ 3 ವರ್ಷಕ್ಕೂ ಸೇರಿಸಿ ಬಡ್ಡಿ 7.5, 12.5, 2.5 15000 ಏನ್ ಕಟ್ಟಿದ್ದಾನೆ ಬಡ್ಡಿ ಯಾರಿಗಾದ್ರೂ ಮಾರ್ಬೇಕಾದ್ರೆ ಬೈಕ್ ಪ್ರೈಸ್ 1 ಲಕ್ಷ 15 ಹೇಳ್ತಾನ 1 ಲಕ್ಷ ಹೇಳ್ತಾನ 1 ಲಕ್ಷನೇ ಹೇಳೋದು ಬಡ್ಡಿ 1 ಲಕ್ಷ 15 ಅಂತ ಹೇಳಿದ್ರೆ ಕ್ಯಾಕಸ್ ಮಕ್ಕೋಗಿತ್ತಾರೆ ಯಾಕೆ ಹೇಳ್ರೆ ನಿನ್ ಸಿಟ್ಟಾಗಿ ನೀನ್ ತಗೊಂಡಿದ್ಯಾ ಇದಕ್ಕೆ ಹೌದಾ ಕ್ಯಾಶ್ ಕೊಟ್ಕೊಂಡಿದ್ರೆ 1 ಲಕ್ಷಕ್ಕೆ ತಾನೇ ಬರ್ತಾ ಇತ್ತು ಅಂತ ಹೇಳ್ತಾರೆ ಅರ್ಥ ಆಗ್ತಾ ಇದ್ಯಾ ಸೊ ಈಗ ನಾವು ಆ ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ ಯಾವಾಗ್ಲೂ ಕ್ಯಾಶ್ ಪ್ರೈಸ್ ಅನ್ನ ತಗೊಳ್ಬೇಕಾಗುತ್ತೆ ಈಗ ಮೊದಲನೇ ವರ್ಷ ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ ಓಕೆನಾ ಇದು ಮೊದಲನೇ ವರ್ಷ ಡಿಪ್ರಿಸಿಯೇಷನ್ ಸೇ 10% ಅಂತ ಅನ್ಕೋಣ ಓಕೆನಾ 10% 1 ಲಕ್ಷದ ಮೇಲೆ ಎಷ್ಟಾಗುತ್ತೆ 10000 ಆಗುತ್ತೆ ಇದಕ್ಕೂ ಕೂಡ ಅಷ್ಟೇ ತಾನೆ ಬರುತ್ತೆ ಅಷ್ಟೇ ಬರುತ್ತೆ ಹಾಗಾದ್ರೆ ಒಂದನೇ ವರ್ಷ ಆದ್ಮೇಲೆ ಎರಡನೇ ವರ್ಷಕ್ಕೆ ಅದರ ಬೆಲೆ ಎಷ್ಟು ಇದ್ರ ಅರ್ಥ ಏನ್ ಗೊತ್ತಾ ಒಂದು ವರ್ಷ ಯೂಸ್ ಮಾಡಿದ್ಮೇಲೆ ಲಿಂಗರಾಜ್ ಬೈಕ್ ಮಾರ್ಬೇಕು ಅಂದ್ರೆ 90000 ರೂಪಾಯಿ ಮಾರ್ಬಹುದು ಓಕೆನಾ ಆದ್ರೆ ಎರಡನೇ ವರ್ಷ ಡಿಪ್ರಿಸಿಯೇಷನ್ ಮಾಡಿದಾಗ ಓಕೆನಾ 10% ಓಕೆನಾ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲ ಆದ್ರೆ ಈ 1 ಲಕ್ಷದ ಮೇಲೆ ಹಾಕ್ತೀವಿ ಎಷ್ಟು ಬರುತ್ತೆ ಅವಾಗ 10000 ಬರುತ್ತೆ ಹೌದಾ ಆದ್ರೆ ಈ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ನಾವು ರೆಡ್ಯೂಸ್ ಆಗಿರೋ ಬ್ಯಾಲೆನ್ಸ್ ಎಷ್ಟು 90000 90000 ಮೇಲೆ 10% ಎಷ್ಟಾಯ್ತು 9000 ಆಯ್ತು ಹಾಗಾದ್ರೆ ಇದು 81000 ಇದು 80000 ಆಗುತ್ತೆ ಅರ್ಥ ಆಯ್ತಾ ಅಲ್ಲಿಗೆ ಇದು ಮೂರನೇ ವರ್ಷದ ಬ್ಯಾಲೆನ್ಸ್ ಲಿಂಗರಾಜು ಏನಾದ್ರು 2 ವರ್ಷ ಯೂಸ್ ಮಾಡಿದ ಮೇಲೆ ಮೂರನೇ ವರ್ಷ ಬಿಗಿನಿಂಗ್ ಅಲ್ಲಿ ಬೈಕ್ ಮಾರ್ತೀನಿ ಅಂದ್ರೆ ಇದನ್ನ 80000 ರೂಪಾಯಿ ಮಾರ್ಬೋದು ಅಥವಾ 81000 ರೂಪಾಯಿ ಮಾರ್ಬೋದು ಅರ್ಥ ಆಗ್ತಿದ್ಯಾ ಈಗ ಮೂರನೇ ವರ್ಷ ಡಿಪ್ರಿಸಿಯೇಷನ್ ಆಯ್ತು ಅಂತ ಅನ್ಕೋಣ ಓಕೆನಾ ಈ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಮತ್ತೆ ಯಾವ್ದ್ರ ಮೇಲೆ ಮಾಡ್ತೀವಿ ಒರಿಜಿನಲ್ ಕಾಸ್ಟ್ ಅಂದ್ರೆ ನಾವು ಎಷ್ಟು ಪರ್ಚೇಸ್ ಮಾಡಿದ್ವೋ ಅದ್ರ ಮೇಲೆ ಮಾಡ್ತೀವಿ ಮತ್ತೆ ಎಷ್ಟು ಬರುತ್ತೆ 10000 ಬರುತ್ತೆ
ಹೌದೇ. ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟು ರೆಡ್ಯೂಸ್ ಆಗಿದೆ? ಈ ಅಮೌಂಟ್ ಮೇಲೆ ಎಷ್ಟು ಬರುತ್ತೆ? 8100 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಟೋಟಲ್ ಮಾಡಿದ್ರೆ ನಮಗೆ 72200 900 ಇದೆಷ್ಟು ಬರುತ್ತೆ? 70,000 ಬರುತ್ತೆ. ಕ್ಲಿಯರಾ? ಇದನ್ನೇ ನಾವು ರೆಡ್ಯೂಸಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಇವತ್ತಿನ ಬೆಲೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟಿದ್ವಿ. ಈಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ಯಾವ ರೀತಿ ಗೊತ್ತಾಗುತ್ತೆ? ಈ ಅಮೌಂಟ್ ಅಲ್ಲಿ, ಈ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ನೋಡಿ. ನಮಗೆ ಮೂರ್ ಪದಗಳು ಬರುತ್ತೆ. ಏನದು? ಮೂರ್ ಪದಗಳು. ಏನದು ಅಂದ್ರೆ ಕ್ಯಾಶ್ ಪ್ರೈಸ್, ಓಕೆನಾ, ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್. ಕ್ಲಿಯರಾ? ಕ್ಯಾಶ್ ಪ್ರೈಸ್ ಅಂದ್ರೆ ನಾವು ಪರ್ಚೇಸ್ ಮಾಡ್ತಾ ಇರ್ತಕ್ಕಂತ ಪ್ರೈಸ್, ಓಕೆನಾ. ಇದರಲ್ಲಿ ಯಾವುದೇ ಕಾರಣಕ್ಕೂ ಏನಿರಲ್ಲ, ಬಡ್ಡಿ ಇರೋದಿಲ್ಲ. ಅರ್ಥ ಆಯ್ತಾ? ಎರಡನೇ ಇನ್ಸ್ಟಾಲ್ಮೆಂಟ್ ಅಂದ್ರೆ ಪ್ರಿನ್ಸಿಪಲ್ ಅಂದ್ರೆ ಅಸಲು, ಅಂಡ್ ಬಡ್ಡಿ ಇಂಟ್ರೆಸ್ಟ್, ಎರಡು ಇರುತ್ತೆ. ಇಂಟ್ರೆಸ್ಟ್ ಅಂದ್ರೆ ಬರೀ ಬಡ್ಡಿ, ಕರೆಕ್ಟಾ? ಸೊ ಈಗ ಈ ಇನ್ಸ್ಟಾಲ್ಮೆಂಟ್ ಅಂತ ಏನ್ ಹೇಳಿದ್ರಲ್ವಾ, ಇನ್ಸ್ಟಾಲ್ಮೆಂಟ್ ಅಂದ್ರೆ ಏನೇನಿರುತ್ತೆ? ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಅಮೌಂಟ್, ಎರಡು ಇರುತ್ತೆ, ಕರೆಕ್ಟಾ? ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಎಕ್ಸಾಂಪಲ್ ಮುಖಾಂತರ ನೀವು ನನಗೆ ಕ್ಲಿಯರ್ ಆಗಿ ಹೇಳಬೇಕು ಅದರಲ್ಲಿ ಬಡ್ಡಿ ಇದೆಯಾ ಇಲ್ವಾ ಅಂತ ಹೇಳಿ. ಕ್ಲಿಯರ್? ಓಕೆ. ಈಗ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಏನಂತ ಹೇಳ್ತೀಯ? ಓಕೆ, ಟೋಟಲ್, ಓಕೆ, ಕಾಸ್ಟ್ ಆಫ್ ಅಸೆಟ್, ಓಕೆನಾ, 1,15,000 ರುಪೀಸ್ ಇದೆ. ಅಸೆಟ್ ಪ್ರೈಸ್ ಎಷ್ಟಿದೆಯಪ್ಪ? 1,00,000. ಕ್ಯಾಶ್ ಪ್ರೈಸ್ ಅಲ್ಲ, ಓಕೆನಾ, ಟೋಟಲ್ ಅಸೆಟ್ ಪ್ರೈಸ್, ಓಕೆನಾ. ಇದರಲ್ಲಿ ಇದರ್ಥ ಆಯ್ತಾ ನಿಮ್ಗೆ? ಇದರ್ಥ ಆಯ್ತಾ ನಿಮ್ಗೋ? ಸೊ ಇದು ಒಂದು ಮೆಥಡ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂತ ಮೆಥಡ್. ಈಗ ಇದರಲ್ಲಿ ಆಕ್ಚುಯಲ್ ಆಗಿ ನಮ್ಗೆ ಮೂರ್ ಮೆಥಡ್ ಬರುತ್ತೆ, ಒಟ್ಟು ನಾಲ್ಕು ಬರುತ್ತೆ, ಬಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮೂರೇ ಮೆಥಡ್ ಬರುತ್ತೆ. ಅದರಲ್ಲಿ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಎರಡನೇ ಮೆಥಡ್ ನಿಮ್ಗೆ 6 ಮಾರ್ಕ್ಸ್ಗೆ 100%-100% ಗ್ಯಾರಂಟಿ ಬರೆದಿಟ್ಕೊಂಡ್ಬಿಡಿ ಡೈರಿ ನಲ್ಲಿ, ಓಕೆನಾ. ಯಾವ್ದು ಅಂದ್ರೆ ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಇರೋದು ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರ್ತಾನೆ. ಅವನೇನ್ ಮಾಡಿರ್ತಾನೆ ಗೊತ್ತಾ? ಅವನು ಡೌನ್ ಪೇಮೆಂಟ್ ಕೊಟ್ಟಿರ್ತಾನೆ. ಏನ್ ಕೊಟ್ಟಿರ್ತಾನೆ? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟ್ ಹಾಕಿದೀವಿ ಅಂತ ಅದು ಕೊಟ್ಟಿರ್ತಾನೆ, ಓಕೆನಾ, ಕೊಟ್ಟಿರ್ತಾನೆ. ಇನ್ಸ್ಟಾಲ್ಮೆಂಟ್ ಅಮೌಂಟ್ಗಳು ಎಷ್ಟು ಅಂತ ಅದು ಕೊಟ್ಟಿರ್ತಾನೆ, ಓಕೆನಾ. ಆದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ತೇನೆ? ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರ್ತಾನೆ. ಏನ್ ಮಾಡ್ಬೇಕಂತೆ? ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರ್ತಾನೆ. ಈ ತರದ್ದು ಕ್ವಶನ್ ಮಾಡ್ಬೇಕಾದ್ರೆ, ಯಾವ ತರದ್ದು, ಈ ತರದ್ದು ಕ್ವಶನ್ ಮಾಡ್ಬೇಕಾದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಅಂತ ಹೇಳಿಬಾರ್ದು. ಫಸ್ಟ್ ಇಯರ್ ಅಂತ ಬರೀತೀವಿ. ಇಯರ್ ಸಪೋಸ್ 4 ವರ್ಷನೋ 5 ವರ್ಷನೋ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ನಾವೇನ್ ಮಾಡ್ತೀವಿ? ಉಲ್ಟಾ ಬರ್ಕೊಳ್ತೀವಿ. 5, 4, 3, 2, 1 ಅಂತ ಬರ್ಕೊಳ್ತೀವಿ, ಓಕೆನಾ. ಹಾಗೆ ನಮ್ಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳಿ. ಅಂದ್ರೆ 5ನೇ ವರ್ಷ ಇನ್ಸ್ಟಾಲ್ಮೆಂಟ್ ಕೊಟ್ಟಾದ್ಮೇಲೆ ಏನಾದ್ರೂ ಬಾಕಿ ಉಳಿಯುತ್ತಾ? ಕೊಟ್ಮೇಲೆ, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಮೇಲೆ ಇನ್ನೂ ಏನಾದ್ರೂ ಕೊಡ್ಬೇಕಾಗುತ್ತಾ? ಏನು ಕೊಡ್ಬೇಕಾಗಿರಲ್ಲ, ಅದಕ್ಕೆ ಇದು ಯಾವಾಗ್ಲೂ 0 ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ಸ್ಟಾಲ್ಮೆಂಟ್. ಏನಿದು ಎಷ್ಟು ಇನ್ಸ್ಟಾಲ್ಮೆಂಟ್? 5ನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ಯಾ? 4ನೇದೆಷ್ಟು ಕೊಟ್ಟಿದ್ಯಾ? 3ನೇದೆಷ್ಟು ಕೊಟ್ಟಿದ್ಯಾ? 2ನೇದೆಷ್ಟು ಕೊಟ್ಟಿದ್ಯಾ? 1ನೇದೆಷ್ಟು ಕೊಟ್ಟಿದ್ಯಾ? ಇದು ಬರುತ್ತೆ. ಈ ಇನ್ಸ್ಟಾಲ್ಮೆಂಟ್ ಕ್ಲೋಸಿಂಗ್ ಅಮೌಂಟ್ ತಗೊಂಡ್ರೆ ಬರೋದು ಟೋಟಲ್ ಅಮೌಂಟ್ ಬರುತ್ತೆ. ಅಂದ್ರೆ ಇದು ಪ್ಲಸ್ ಇದು ಆಡ್ ಮಾಡ್ಬೇಕು, ಓಕೆನಾ. ಈ ಟೋಟಲ್ ಅಮೌಂಟ್ ಅಲ್ಲಿ ನಾವು ಏನ್ ಮೈನಸ್ ಮಾಡ್ತೀವಿ? ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡ್ತೀವಿ. ನೋಡಿ, ಇದು ಇನ್ಸ್ಟಾಲ್ಮೆಂಟ್ ಅಂದ್ರೆ ಏನೇನ್ ಸೇರ್ಕೊಂಡಿರುತ್ತಪ್ಪ? ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್.
ಅಂದ್ರೆ ಈ ಅಮೌಂಟ್ ಅಲ್ಲಿ ಈ ಟೋಟಲ್ ಅಮೌಂಟ್ ಅಲ್ಲಿ ಏನೇನಿರುತ್ತೆ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಎರಡೂ ಇರುತ್ತೆ ಬಡ್ಡಿನೂ ಸೇರ್ಕೊಂಡಿರುತ್ತೆ ನಾವು ಬಡ್ಡಿ ತೆಗೆದಾಕ್ರೆ ಇನ್ನೇನ್ ಬರುತ್ತೆ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಕ್ಯಾಶ್ ಪ್ರೈಸ್ ಬರುತ್ತೆ ಕರೆಕ್ಟಾ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಕ್ಯಾಶ್ ಪ್ರೈಸ್ ಬರುತ್ತೆ ಅಥವಾ ಇದನ್ನೇ ಓಪನಿಂಗ್ ಬ್ಯಾಲೆನ್ಸ್ ಅಂತಾನೂ ಕರೀತೀವಿ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ನೋಡಿ ಓಪನಿಂಗ್ ಬ್ಯಾಲೆನ್ಸ್ 5ನೇ ವರ್ಷದ್ದು ಎಲ್ಲಿಂದ ಬಂದಿರುತ್ತೆ ನಾಲ್ಕನೇ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಂದ ಅಂದ್ರೆ ನಾಲ್ಕನೇ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ 5ನೇ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ ಅಂದ್ರೆ ರಿವರ್ಸಲ್ ಮಾಡ್ತಾ ಇದ್ದೀವಿ ಕರೆಕ್ಟಾ ಈ ತರದ ಬೇಸ್ ಮೇಲೆ ಒಂದು ಕ್ವೆಶ್ಚನ್ ಮಾಡೋಣ ಒಂದು ಕ್ವೆಶ್ಚನ್ ತೆಗೆದಿರಿ